హరే కృష్ణ. ఇస్కాన్ ఫౌండర్ ఆచార్య జగద్గురు శ్రీల ప్రభుపాదకి జై. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಶ್ರೀ ಜಗನ್ನಾಥಪುರಿಯ ಶ್ರೀಮಂದಿರದ ಪ್ರಾಂಗಣದಲ್ಲಿರುವ ಕಲ್ಪವಟ ಅಥವಾ ಕಲ್ಪವೃಕ್ಷದ ಮಹತ್ವದ ಕುರಿತಾಗಿ ತಿಳಿದುಕೊಳ್ಳೋಣ. ಪ್ರಳಯದ ಸಮಯದಲ್ಲಿ ಬ್ರಹ್ಮಾಂಡವು ನೀರಿನಲ್ಲಿ ಮುಳುಗುತ್ತದೆ, ಆದರೆ ಈ ಪುರಿಧಾಮವು ನೀರಿನಲ್ಲಿ ಮುಳುಗುವುದಿಲ್ಲ. ಒಮ್ಮೆ ಪ್ರಳಯದ ಸಮಯದಲ್ಲಿ ಶ್ರೀ ಮಾರ್ಕಂಡೇಯ ಋಷಿಗಳು ಪುರಿಧಾಮಕ್ಕೆ ಬಂದರು. ಮಾರ್ಕಂಡೇಯ ಋಷಿಗಳು ಬ್ರಹ್ಮದೇವನ 7 ಕಲ್ಪಗಳ ಕಾಲ ಜೀವಿಸುವ ವರವನ್ನು ಪಡೆದಿದ್ದರು. ಪ್ರಳಯದ ಸಮಯದಲ್ಲಿ ಎಲ್ಲರೂ ನೀರಿನಲ್ಲಿ ಮುಳುಗಿ ಮರಣ ಹೊಂದುತ್ತಾರೆ, ಆದರೆ ಮಾರ್ಕಂಡೇಯ ಋಷಿಗಳು ಪಡೆದಿದ್ದ ಈ ವರದಿಂದಾಗಿ ಅವರು ಮರಣ ಹೊಂದಲಿಲ್ಲ. ಅವರು ಪ್ರಳಯದ ಜಲದಲ್ಲಿ ಈಜುತ್ತಾ ಬಂದು ಪುರಿಧಾಮವನ್ನು ತಲುಪಿದರು. ಪುರಿಯಲ್ಲಿ ರತ್ನಸಿಂಹಾಸನದ ಮೇಲೆ ಕುಳಿತಿದ್ದ ಶ್ರೀ ಶ್ರೀ ಲಕ್ಷ್ಮೀನಾರಾಯಣರನ್ನು ಮಾರ್ಕಂಡೇಯ ಋಷಿಗಳು ದರ್ಶನ ಮಾಡಿ ಭಗವಂತನಿಗೆ ತಮ್ಮ ಪ್ರಣಾಮಗಳನ್ನು ಅರ್ಪಿಸಿದರು. ನಾರಾಯಣನು ಮಾರ್ಕಂಡೇಯ ಋಷಿಗಳಿಗೆ ಹೀಗೆ ಹೇಳಿದನು, ಇಲ್ಲಿ ವಟವೃಕ್ಷವನ್ನು ನೋಡುತ್ತಿರುವೆಯಲ್ಲ, ನೀನು ಅದರ ಮೇಲೆ ಹೋಗು. ಅಲ್ಲಿ ವಟವೃಕ್ಷದ ಎಲೆಯ ಮೇಲೆ ಬಾಲಮುಕುಂದನ ದರ್ಶನ ಮಾಡು ಎಂದನು. ಭಗವಂತ ನಾರಾಯಣನ ಈ ಮಾತುಗಳನ್ನು ಕೇಳಿ ಮಾರ್ಕಂಡೇಯ ಋಷಿಗಳು ಮರದ ಮೇಲೆ ಹೋದರು. ಮರದ ಎಲೆಯ ಮೇಲೆ ತನ್ನ ಬಲಗಾಲಿನ ಅಂಗುಷ್ಠವನ್ನು ತನ್ನ ಬಾಯಲ್ಲಿ ಇಟ್ಟುಕೊಂಡಿದ್ದ ಬಾಲಮುಕುಂದನನ್ನು ಅವರು ದರ್ಶನ ಮಾಡಿದರು. ಆಗ ಬಾಲಮುಕುಂದನು ತನ್ನ ಬಾಯನ್ನು ತೆರೆದನು ಮತ್ತು ಮಾರ್ಕಂಡೇಯ ಋಷಿಗಳು ಭಗವಂತನ ಬಾಯೊಳಗೆ ಹೋದರು. ಅಷ್ಟು ಪುಟ್ಟ ಬಾಯೊಳಗೆ ಮಾರ್ಕಂಡೇಯ ಋಷಿಗಳು ಹೇಗೆ ಹೋದರು ಎಂಬುದು ಆಶ್ಚರ್ಯಕರ. ಆದರೆ ಭಗವಂತನು ಹೀಗೆಯೇ, ಅವನು ಎಷ್ಟೇ ಚಿಕ್ಕವನಾಗಿದ್ದರೂ ಅನಂತಕೋಟಿ ಬ್ರಹ್ಮಾಂಡಗಳನ್ನು ತನ್ನೊಳಗೆ ಇರಿಸಿಕೊಳ್ಳುತ್ತಾನೆ. ಇದು ಭಗವಂತನ ಅಚಿಂತ್ಯ ಶಕ್ತಿ. ಮಾರ್ಕಂಡೇಯ ಋಷಿಗಳು ಒಳಗೆ ಪ್ರವೇಶಿಸಿದ ನಂತರ ಹೀಗೆ ಯೋಚಿಸಿದರು, ಇಷ್ಟು ಪುಟ್ಟ ಮಗುವಾದರೂ ಹೊಟ್ಟೆ ಎಷ್ಟು ದೊಡ್ಡದಿದೆಯಲ್ಲ ಎಂದು. ಬಾಲಮುಕುಂದನ ಹೊಟ್ಟೆಯಲ್ಲಿ ಮಾರ್ಕಂಡೇಯ ಋಷಿಗಳು ಅನಂತಕೋಟಿ ಬ್ರಹ್ಮಾಂಡಗಳನ್ನು ಮತ್ತು ಅದರೊಳಗಿರುವ ಗ್ರಹಗಳನ್ನು ನೋಡಿದರು. ಅವರು ನಡೆದರು ನಡೆದರು, ಎಷ್ಟು ನಡೆದರೂ ಅಂತ್ಯವೂ ಸಿಗಲಿಲ್ಲ. ಕೊನೆಗೆ ಅವರು ಬಾಲಮುಕುಂದನ ಕಂಠದ ಮೂಲಕ ಹೊರಗೆ ಬಂದರು. ಮಾರ್ಕಂಡೇಯ ಋಷಿಗಳು ಲಕ್ಷ್ಮೀನಾರಾಯಣನನ್ನು ಪ್ರಾರ್ಥಿಸಿದರು, ಪ್ರಭುವೇ, ನಾನು ಈ ಸ್ಥಳವನ್ನು ಬಿಟ್ಟು ಬೇರೆಲ್ಲೂ ಹೋಗುವುದಿಲ್ಲ, ಇಲ್ಲಿ ಇರಲು ನನಗೆ ಸ್ಥಾನವನ್ನು ಕೊಡಿ ಎಂದು. ಲಕ್ಷ್ಮೀನಾರಾಯಣನು ಅವರಿಗೆ ಜಗನ್ನಾಥ್ಪುರಿಯಲ್ಲಿರುವ ಮಾರ್ಕಂಡೇಯ ಸರೋವರದ ಬಳಿ ಸ್ಥಾನವನ್ನು ಕೊಟ್ಟನು. ಈ ಸ್ಥಳದಲ್ಲಿ ಮಾರ್ಕಂಡೇಶ್ವರ ಮಹಾದೇವನ ಮಂದಿರವಿದೆ. ಮಾರ್ಕಂಡೇಶ್ವರ ಮಹಾದೇವನು ಜಗನ್ನಾಥ್ಪುರಿಯನ್ನು ರಕ್ಷಿಸುತ್ತಿರುವ ಅಷ್ಟಶಂಭುಗಳಲ್ಲಿ ಒಬ್ಬನಾಗಿದ್ದಾನೆ. ಇದರ ಕುರಿತಾಗಿ ಮುಂದೆ ತಿಳಿಯೋಣ. ಹರೇ ಕೃಷ್ಣ.